ಹಾಯ್, ಗುಡ್ ಮಾರ್ನಿಂಗ್ ಪ್ರೀತಿಯ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇನ್ನೆಯ ವ್ಲಾಗಲ್ಲಿ ಹೇಳಿದ ಹಾಗೆ ಇವತ್ತೊಬ್ಬರು ಸ್ಪೆಷಲ್ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ. ನಮ್ಮ ಹಸುವನ್ನು ಯಾರು ಪರ್ಚೇಸ್ ಮಾಡಿದ್ದಾರೆ ಅವರ ಹೆಸರು ಶ್ರೀ ನಾಮದೇವ್ ಅಂತ ಹೇಳಿ. ಇವರು ಬೆಂಗಳೂರಲ್ಲಿ ಏನೋ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಹಾಗೆಯೇ ಅವರು ಹಳ್ಳಿಯಲ್ಲಿ ಸ್ವಲ್ಪ ಜಾಗ ಬೇಕು ಅಂತ ಹೇಳಿ ಹಳ್ಳಿಯಲ್ಲಿ ಜಾಗ ಪರ್ಚೇಸ್ ಮಾಡಿ ಅದರಲ್ಲಿ ಸ್ವಲ್ಪ ಕೃಷಿ ಮತ್ತು ಗೋವು ರಿಲೇಟೆಡ್ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಸ್ಪೆಷಾಲಿಟಿ ಅಂತ ಹೇಳಿದರೆ ಅವರು ಅಲ್ಲಿ ಏನೆಲ್ಲ ಬೆಳೀತಾ ಇದ್ದಾರೆ ಅದು ಯಾವುದು ಕೂಡ ಒಂದು ಹಣವನ್ನು ಅಂದರೆ ಮಾರಾಟದ ಉದ್ದೇಶದಿಂದ ಅವರು ಮಾಡ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದರೆ ಯಾವುದು ಕೂಡ ಅವರೊಂದು ಕೆಮಿಕಲ್ ಬಳಸಿ ಮಾಡಿದಂತಹ ಗಿಡಗಳಲ್ಲ. ಅಲ್ಲಿ ಅವರು ಪರ್ಚೇಸ್ ಮಾಡುವಾಗಲೇ ಸ್ವಲ್ಪ ಅಡಿಕೆ ಸಸಿಗಳೆಲ್ಲ ಇತ್ತಂತೆ, ಹಾಗೆ ಅವರು ಅದನ್ನು ಕಟ್ ಮಾಡಲಿಲ್ಲ. ಈಗ ಕೂಡ ಅದು ಸಣ್ಣ ಸಣ್ಣ ಸಸಿಗಳ ಹಾಗೆ ಉಂಟು. ಮತ್ತು ನ್ಯಾಚುರಲ್ ಮಲ್ಚಿಂಗ್ ಮಾಡೋದು, ನ್ಯಾಚುರಲ್ ಫರ್ಟಿಲೈಸರ್ ಕೊಡೋದು, ಆ ಥರ ಅಂದರೆ ಸಮಗ್ರ ಕೃಷಿ ಪದ್ಧತಿಯಿಂದ ಈಗ ಏನು ಉಂಟು ನೋಡಿ. ಸೊ ಅದಕ್ಕೆ ಅವರು ತುಂಬ ಪ್ರಾಧಾನ್ಯತೆ ಕೊಟ್ಟುಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ಬೆಳೆದಂತಹ ಹಣ್ಣು ತರಕಾರಿಗಳಿರಬಹುದು ಇದನ್ನೆಲ್ಲ ಅವರು ಯಾರಿಗೆ ಕೂಡ ಮಾರಾಟ ಮಾಡೋದಿಲ್ಲ. ಯಾರಿಗೆ ಅಗತ್ಯ ಉಂಟು ಅವರಿಗೆ ಕೊಡ್ತಾರೆ, ಮತ್ತು ಅವರ ಮನೆಗೆ ಉಪಯೋಗ ಮಾಡ್ತಾರೆ, ಅಲ್ಲಿಯ ಕೆಲಸದವರು ಯೂಸ್ ಮಾಡ್ತಾರೆ, ಮತ್ತು ಅಲ್ಲಿರುವಂತಹ ದನ ಕರುಗಳಿಗೆಲ್ಲ ಯೂಸ್ ಆಗ್ತದೆ. ಹಾಗೆ ಹಸುಗಳಿಗೆ ಅಂತವೇ 1 ಎಕರೆಯಷ್ಟು ಲ್ಯಾಂಡನ್ನು ಮೀಸಲಿಟ್ಟಿದ್ದಾರೆ. ಅಲ್ಲಿ ಜೋಳ ಬಿತ್ತನೆ ಮಾಡಿದ್ದಾರೆ, ಹೈಬ್ರಿಡ್ ಹುಲ್ಲುಗಳನ್ನೆಲ್ಲ ಬೆಳೆಸಿದ್ದಾರೆ. ಅಲ್ಲಿ ಎಂತ ಅಂತ ಹೇಳಿದರೆ ನಮಗೆ ಅಲ್ಲಿ ಹೋಗುವಾಗ ನನ್ನ ಮೊಬೈಲಲ್ಲಿ ಆಲ್ರೆಡಿ ಚಾರ್ಜ್ ಖಾಲಿಯಾಗಿತ್ತು, ಮತ್ತು ಸ್ವಲ್ಪ ಮಳೆ ಸಹ ಬಂತು ಸಣ್ಣದಾಗಿ, ಡ್ರಿಝ್ಲಿಂಗ್ ಜೋರು ಮಳೆ ಅಲ್ಲಿ ಬರೋದಿಲ್ಲ ಅಲ್ಲ, ಹಾಗೆ ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅವರ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಇದೆ, ನಿಮ್ಮ ಕುತೂಹಲವನ್ನು ತಣಿಸ್ಲಿಕ್ಕಿದ್ದೇನೆ ಈಗ ನೆಕ್ಸ್ಟ್. ಸೊ ನೋಡುವ ಆ ವಿಡಿಯೋವನ್ನು ನಾವು. ನಿಂಬೆ ಇಲ್ಲಿ ಸ್ವಲ್ಪ ಕಾಡಿದೆಯಲ್ಲ, ಈಗ ಕಾಡು ನಮ್ದು ಅಲ್ಲ. ಏನಾದರೂ ಇದು ಮಾಡಿ ನಿಮಗೆ ಲಾಸ್ ಮಾಡಿ, ನಿಮ್ಗೇನು ಲಾಸ್ ಆಗೋದಿಲ್ಲ, ಲಾಸ್ ಏನಿಲ್ಲ. ಆದರೆ ಅವನು ಅದನ್ನು ಮಾಡೋದಿಲ್ಲ, ಅವ್ರ ಮಕ್ಕಳಿಗೆಲ್ಲ ಓದಿಸ್ತೀವಿ. ಹಾಂ, ಸಮಸ್ಯೆ ಇದ್ದರೆ ಬಗೆಹರಿಸ್ತಾರೆ, ಬೇರೆ ಸಮಸ್ಯೆ ಇದೆಲ್ಲ. ಈಗ ಅವನು ಇನ್ನೊಬ್ಬರು ಅವ್ರಿಗೆ ನಮಗೆ ಚಹಾ ಮಾಡಿಕೊಟ್ಟಲ್ಲ, ಹೌದು ಅವಳು ನಮಗೆ, ನಾವು ತೋಟ ತೊಗೊಂಡಿದ್ದೀವಿ 5 ವರ್ಷ, ಮತ್ತು ನಮಗೆ ಅವರು 12 ವರ್ಷದಿಂದ ಅವನು ಓದಿಸ್ತಾ ಇದ್ದೆ, ಹಾಗಾಗಿ ಅವರಿಗೆ ಬಂದಿತ್ತು. ಆಮೇಲೆ ಇಲ್ಲಿ ಅವ್ರಿಗೆಲ್ಲ ಒಳ್ಳೆ ಸ್ಯಾಲ್ರಿ ಕೊಟ್ಟು ಗೌರವದಿಂದ ನೋಡ್ಕೊಳ್ತೀವಿ. ನಮ್ಗೆ ಮನೆ ಕಟ್ಟೋದಿಲ್ಲ, ತೊಂಡೆಕಾಯಿ ತೊಂಡೆಕಾಯಿ ಅದನ್ನ ಅಲ್ಲೇ ತಂದು ಹಾಕಿದ್ದೆ. ಅದು ಇಷ್ಟು ಉದ್ದ ಬಿಡುತ್ತೆ ಇಲ್ಲ, ಅದು ಇಷ್ಟು ಉದ್ದ ಇಲ್ಲ. ಇಲ್ಲಿವೆ ನೋಡಿ, ಆಲ್ರೆಡಿ ಬಿಟ್ಟಿದೆ. ನಮ್ಮ ನಿನ್ನೆ 1/2 ಕೆಜಿ ಕುಯ್ಕೊಂಡು ಹೋಗಿದ್ದೆ ನೋಡಿ. ಇದು ಅಷ್ಟು ಉದ್ದ ಆಗುತ್ತೆ, ಇದು 2 ಅಷ್ಟು ಆಗುತ್ತೆ. ನಾಮದೇವ್ ಅನ್ನೋರ ಫಾರ್ಮ್ ಹೌಸ್ಗೆ ಬಂದಿದ್ದೇವೆ. ನಮ್ಮ ಮನೆಯಲ್ಲಿ ಬೆಳೆದಂತಹ ವೃದ್ಧಿ ವರ್ಧನ್ ಮತ್ತು ಹುಟ್ಟಿದಂತಹ ಶಂಭು ಅನ್ನು ನಾವು ಇವರಿಗೆ ಮಲೆನಾಡು ಗಿಡ್ಡ ಸಾಕ್ಬೇಕನ್ನುವಂತಹ ಒಂದು ಅಭಿಲಾಷೆ ಹೊಂದಿದವರಾದ ಕಾರಣ ಅವರಿಗೆ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಅವರು ತುಂಬ ಉತ್ತಮವಾದಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿಲ್ಲಿ. ಈಗ ಸದ್ಯಕ್ಕೆ ಅವರ ಹತ್ರ ಬರ್ಗೂರು ತಳಿ ಮತ್ತು HF ಹಳ್ಳಿಕಾರ್ ಇದೆ, ಈ ಥರದ ಒಂದು ಗೀರ್ ಇದೆ. ಹೀಗೆ ನಮ್ಮ ನಾಟಿ ಹಸುಗಳ ತಳಿಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಆ ಮೂಲಕವಾಗಿ ಸಾವಯವ ಕೃಷಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಕೃಷಿ ಮತ್ತು ನಮ್ಮ ನಾಟಿ ಹಸುಗಳ ವಿಷಯದಲ್ಲಿ ಬಹಳ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ಇವರು ತೊಡಗಿಕೊಂಡಿದ್ದಾರೆ. ಸೊ ಅವರಲ್ಲೇ ನಾವು ಕೇಳುವ, ಸರ್ ನಿಮ್ಮ ಒಂದು ಕಾನ್ಸೆಪ್ಟ್ ಏನು? ಎಲ್ಲರಿಗೂ ನಮಸ್ಕಾರ. ಎಲ್ಲ ಗೋವುಗಳ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇ. ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತಂದರೆ ಗೋಶಾಲೆಗಳಿಗಿಂತ ಮನೆಗೊಂದು ಗೋವು ಆಗಬೇಕು, ಪ್ರತಿಯೊಂದು ಮನೆಗಳಲ್ಲೂ ಗೋವು ಸಾಕಬೇಕು. ಈಗಾಗಲೇ ಮೊನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಭಾಳ ವೈರಲ್ ಆಗಿದೆ, ಬೆಂಗಳೂರಿನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅವರೊಂದು ನಾಟಿ ಹಸುವನ್ನು ಸಾಕಿದ್ದಾರೆ ಒಬ್ಬರು ಡಾಕ್ಟರ್. ಹೌದು, ಅವ್ರು ಹೇಳಿದರು ನಾನು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಮನೆ ಬಾಡಿಗೆಗೆ ಯಾರ್ದು ಕೊಟ್ಟರೆ ನನ್ನ ಏನಿದೆ ಕಾನ್ಸೆಪ್ಟ್ ಅದಕ್ಕೋಸ್ಕರ ಬಂದರೆ ಸಾಕು, ನಾನು ಸಾಕೋದಂತ ಖಂಡಿತ ಅಂತ ಹೇಳಿದ್ರು. ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾನು ಇವರ ಬಳಿ ಏನು ಅಶ್ವಿನಿ ಈ ರೀತಿ ಗೋವುಗಳನ್ನು ನಮಗೆ ಬೇಕು ಅಂತ ನಾನು ಪ್ರವೀಣ್ ಸರಳ ಯಾರು ಕೇಳಿದೆ,
ಪ್ರವೀಣ್ ಸಾಳ ಅವರು ನಮ್ಮ ಗೋಸೇವಾಗತಿ ವಿಧಿಯ ಪ್ರಮುಖರು. ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಇಂಥ ಕಡೆ ಒಂದು ಮಲೆನಾಡು ಗಿಡ್ಡ ಇದೆ ಅಂಥೇಳಿ ನೋಡಿ ಎಷ್ಟು ಮುದ್ದಾಗಿದೆ, ತುಂಬ ಕಪ್ಪು ಬಣ್ಣದ್ದು. ಇನ್ನೊಂದು ಕರು, ಇನ್ನೊಂದು ಕಪಿಲ ಅಂತೇಳಿ ಪಿಂಗಳ ಅಂತ ಹೇಳಿ, ಹೌದು ಎರಡು ಇದೆ. ಇಲ್ಲಿ ಸಾಕಿರೋದು ಉದ್ದೇಶ ಹಾಲಿಗೆ ಅಂತಲ್ಲ, ನಮ್ಮ ಪೂರ್ವಿಕರೆಲ್ಲ ಹೇಳಿದ ಹಾಗೆ ಹಸುಗಳನ್ನು ಕಟ್ಟೋದು ಸಾಕೋದು ಹಾಲಿಗೋಸ್ಕರ. ಅದು ಒಂದು ಹಸು ಕಟ್ಟಿದ್ರೆ ಒಬ್ಬ ವೈದ್ಯರು ನಮಗೆ ಸಮಾನ ಅಂಥೇಳಿ. ಕಾಮಧೇನು, ಕಲ್ಪವೃಕ್ಷ ಮತ್ತು ಅರಳಿ ಇವೆಲ್ಲ ನಮಗೆ ಸ್ವಾಭಾವಿಕವಾಗಿ ಸಿಗೋವಂಥದ್ದು. ಹಾಗಾಗಿ ಅದು ನಮಗೆ ಇವತ್ತು ಇಷ್ಟು ಹಸುಗಳಿದೆ, ಅದರದ್ದು ಜೊತೆ ಒಡನಾಟನೇ ತುಂಬ ನಮ್ಗೆ ಆರೋಗ್ಯ ಕೊಡುತ್ತೆ. ಮತ್ತು ನಮ್ಮನ್ನು ಕೆಲಸ ಮಾಡೋರ್ಗು ಅದು ಸ್ವಲ್ಪ ತುಂಬ ಖುಷಿ ಇದೆ. ಇವತ್ತು ಅವ್ರಿಗೇನೆಂದರೆ ಹಾಲು ಕರೆಯೋಗಿಲ್ಲ, ಅದು ತುಮ್ಮ ಕಡಿಮೆ ಅಂದರೆ ಕೆಲಸನೂ. ಮತ್ತು ಇಲ್ಲಿರೋಂಥ ಎಲ್ಲ ನಮ್ಮ ಏನು ಸಗಣಿ ಇದೆ ಅದು ನಾಟಿ ಹಸುವಿನ ಗೊಬ್ಬರಕ್ಕೆ ನಮ್ಮ ತೋಟಕ್ಕಾಗುತ್ತೆ, ನಾವೆಲ್ಲ ಗೊಬ್ಬರ ಖರೀದಿ ಮಾಡೋದಿಲ್ಲ. ಈ ಒಟ್ಟು ಇಷ್ಟು ಒಂದಷ್ಟು ಕುರಿಗಳಿದೆ, ಮೇಕೆ ಇದೆ, ಹೌದು, ಮತ್ತು ಒಂದಷ್ಟು ಕೋಳಿಗಳಿದೆ ನಮ್ಮ ಹತ್ರ. ಈ ರೀತಿ ಎಲ್ಲನೂ ಇಲ್ಲಿ ಸಾಕಿದ್ದೀವಿ ಸಣ್ಣದಾಗಿ, ನಮ್ಮ ಒಂದು ಪ್ರಕೃತಿಗೆ ಮತ್ತು ಚೆನ್ನಾಗಿ ನಾವು ಪೂರಕವಾಗಿರಬೇಕು ಅನ್ನೋದಿಷ್ಟು ಚೆನ್ನಾಗಿ ಸಾಕಿದ್ದೀವಿ. ಅವರು ಕೊಟ್ಟಿರೋಂಥ ಹಸುಗಳು ಇದು ಅವ್ರದೇ ಹಸುಗಳು, ಇಲ್ಲಿ ಬಂದರೂ ಸಹ ಅವ್ರದೇ ಇದು, ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಮತ್ತು ಹಾಗೆ ಅವರು ವಿಡಿಯೋ ಕಾಲೆಲ್ಲ ಇರುತ್ತೆ, ಮಾತಾಡ್ಬೋದು. ಮತ್ತು ಸಾಧಾರಣ ನಾವೀಗ ಪುತ್ತೂರಿಂದ ನಮಗೆ ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಷ್ಟು ದೂರ ಅಂದರೆ ಒಂದು 300 ಕಿಲೋಮೀಟರ್ ಹತ್ರ ದೂರದಲ್ಲಿ ಇದ್ದೀವಿ. ಆದರೂ ಈ ಹಸುಗಳು ಭಾಳ ಮುದ್ದಾಗಿದೆ, ಚೆನ್ನಾಗಿ ನೋಡ್ಕೊತೀವಿ. ಮತ್ತು ನಮಗಿದು ಭಾಳ ಒಂದು ಖುಷಿ ಕೊಡೋವಂಥ ಸಂಗತಿ. ಮತ್ತು ಇನ್ನೇನು ಅದು ವಿಶೇಷ ಇಲ್ಲ, ಎಲ್ಲರೂ ಸಾಕಬೇಕು ಅಂತ ನಾನು ಮನವಿ ಮಾಡ್ತೇನೆ. ಮತ್ತು ಹಸುಗಳು ನಾವೆಲ್ಲ ಯಾರು ಸಾಕ್ತೀವಿ ಅದ್ರ ಜೊತೆ ಯಾರು ಇರ್ತೀವಿ, ನಮಗೆ ಖಂಡಿತ ಯಾವ ರೋಗಗಳು ಬರೋದಿಲ್ಲ, ಮತ್ತು ನಮಗೆ ಮಾನಸಿಕವಾಗಿ ನಾವು ಖಿನ್ನತ್ರ ಆಗೋದಿಲ್ಲ, ತುಂಬ ಖುಷಿಯಾಗಿರ್ತೀವಿ, ಇರೋದ್ರಲ್ಲಿ ತುಂಬ ಚೆನ್ನಾಗಿರ್ತೀವಿ. ಮತ್ತು ನಮ್ಗೆ ಒಂದು ಗ್ರೀಡಿನೆಸ್ ಅಂದರೆ ಇನ್ನೂ ಬೇಕು ಅನ್ನಿಸೋದಿಲ್ಲ, ಅವ್ರ ಜೊತೆ ಒಡನಾಟ ಇದ್ದರೆ ಸಾಕು. ಆ್ಯಕ್ಚುಲಿ ಎಂತ ಹೇಳಿದರೆ ನನ್ನ ಹಸುಗಳ ಹತ್ರವೇ ನಾನು ಹೇಳಿದ್ದೆ, ನೋಡಿ ಹೀಗೆ ಹೀಗೆ ನಮ್ಮ ಹಟ್ಟಿ ಈ ಥರ ಇದೆ, ಇನ್ನು ಇಬ್ಬರು ಹೊಸ ಮೆಂಬರ್ ಬರಲಿಕ್ಕಿದ್ದಾರೆ, ನಿಮಗೆ ಯಾರು ಆಗ್ಬೋದು ನೀವೇ ಹುಡುಕಿಕೊಳ್ಳಿ, ನನಗೆ ನಿಮಗೆ ಒಂದು ಸರಿಯಾದ ಜನ ಯಾರು ಅಂತ ನನಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆಗುವಂತಹ ಜನ ಹುಡುಕ್ಲಿಕ್ಕೆ ನಾವು ಯಾರಲ್ಲ, ಅವರು ದೇವರು ಅಂತ ನಾವು ಹೇಳೋದು. ಹಾಗಾಗಿ ನಾವು ಹುಡುಕಿದ ಜನ ಅಲ್ಲ, ಅವರೇ ಹುಡುಕಿದ್ದು, ನಮಗೆ ಗೊತ್ತಿಲ್ಲ ಇವರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಇವರನ್ನು ನೋಡ್ತಾ ಇರೋದು. ಇವರು ಅಷ್ಟೇ, ಹಸು ಹೇಗಿದೆ, ಎಷ್ಟು ಹಾಲು ಕೊಡ್ತದೆ, ಮತ್ತು ಎಷ್ಟನೇ ಕರು, ಏನೂ ಒಂದು ಪ್ರಶ್ನೆ ಮಾಡದೆ ಪ್ರವೀಣ್ ಸರಳಯ್ಯರು ಅಂತ ಇವರ ಆತ್ಮೀಯರು ಅವರು ಅಂದರೆ ಈ ಒಂದು ನಮ್ಮ ನಾಟಿ ಹಸುಗಳ ಇದರಲ್ಲಿಯೇ ಅವರ ಒಡನಾಟ ಇತ್ತು. ಹಾಗಾಗಿ ಅವರು ಮಾತು ಇವರು ಕೇಳಿದರು, ಅವರ ಮಾತು ನಾನು ಕೇಳಿದೆ, ಅವಾಡ ಅಷ್ಟೇ, ನಾವು ಮತ್ತೆ ಎಂತ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅವರನ್ನು ಬಲವಂತವಾಗಿ ಸಹ ಅಂದರೆ ನಮ್ಗೆ ಇದಕ್ಕಿಂತ ಮೊದಲು ಸಹ ಕೊಡಬೇಕು ಅನಿಸಿತ್ತು, ಆದರೆ ನಾವು ಅಷ್ಟೊಂದು ಮನಸ್ಸು ಇದು ಮಾಡಲಿ, ಯಾಕೆಂದರೆ ನಮಗೆ ಮುಖ್ಯವಾಗಿ ಇವರಿಗೆ ಮೇವು ಬೇಕು ಮತ್ತು ಓಡಾಡಲಿಕ್ಕೆ ಜಾಗ ಬೇಕು. ನಮ್ಮ ಮಲೆನಾಡು ಗಿಡ್ಡಗಳನ್ನು ಮನೆಯಲ್ಲಿ ಸ್ವಲ್ಪ ಒಂದು ಹಟ್ಟಿ ಒಳಗೆ ನಾವು ಸಾಕ್ತೇವೆ, ನಮಗೆ ಹಾಲಿಗೆ ಬೇಕು ಅಂತ ಹೇಳಿದವರು ನಾನು ಕೊಡಲಿಲ್ಲ ಸರ್, ಯಾಕಂದರೆ ಹಾಲಿಗೆ ಬೇಕು ಅಂತ ಹೇಳಿದವರು ಅವರಿಗೆ ಇದು ಒಂದು 4 ತಿಂಗಳಲ್ಲಿ ಬತ್ತಿಸಿದ್ರೆ ಅವರನ್ನು ಇನ್ನೊಂದು ಕಡೆ ಕಳಿಸಿ ಬಿಡ್ತಾರೆ, ಅಟ್ಲೀಸ್ಟ್ ಇದ್ದ ಕಡೆ ಅವರೊಂದು ಸ್ವಲ್ಪ ಸಮಯ ಆದರೂ ಇರಬೇಕು. ಸೊ ಆ ಒಂದು ಭರವಸೆಯಿಂದ ನಮಗೆ ತುಂಬ ಖುಷಿಯಾಗಿದೆ, ನಮ್ಮ ಹಸುಗಳ ಚಾಯ್ಸ್ ಅದಕ್ಕೆ ನಮಗೆ ತುಂಬ ತುಂಬ ಖುಷಿಯಾಗಿದೆ. ಈ ಒಂದು ನಮ್ಮ ಎಂತ ನನಗೆ ಹೆಚ್ಚು ವರ್ಡ್ಸ್ ಏನಿಲ್ಲ ಇದರಲ್ಲಿ ಹೇಳಲಿಕ್ಕೆ, ಅಷ್ಟೇ ಅಂದರೆ ನಾವು ಹಸುಗಳನ್ನು ಗೋಮಾತೆ ಅಂತ ಹೇಳೋದ್ರಲ್ಲಿ ಉಂಟಲ್ಲ ಅರ್ಥ ಇದೆ ಅಂತ ಹೇಳೋದು ಅಷ್ಟೇ. ಧನ್ಯವಾದ. ಎಂತ ಗೊತ್ತಲ್ಲ, ನಾವು ಅಲ್ಲಿಗೆ ತಲುಪುವಾಗಲೇ ಸಂಜೆ ಆಗಿತ್ತು, ಒಂದು 4-5 ಗಂಟೆವರೆಗೆ ಆಗಿತ್ತು, ಹಾಗೆ ಕತ್ತಲೆ ಕತ್ತಲೆ ಆಗಿತ್ತು. ಹಾಗೆ ನಾವು ಸ್ವಲ್ಪ ಹೊತ್ತಲ್ಲಿ ಅವರ ಕೃಷಿಯನ್ನೆಲ್ಲ ನೋಡಿದೆವು, ಮತ್ತು ಸ್ವಲ್ಪ ಹೊತ್ತು ಮಾತಾಡಿದೆವು, ಮತ್ತು ಅಲ್ಲಿಂದ ನಾವು ಆದಷ್ಟು ಬೇಗನೆ ಹೊರಟೆವು. ಹಾಗೆ ಅವರು ನಮ್ಮನ್ನು ಸಂಜೆದೊಂದು ತಿಂಡಿ ಕಾಫಿಗೆ ಅಂತ ಹೇಳಿ ಒಂದು ಒಳ್ಳೆ ಹೋಟೆಲ್ಗೆ ಕೂಡ ಕರ್ಕೊಂಡು ಹೋದ್ರು ಆಯಿತಾ. ಅಲ್ಲಿ ನಮಗೆ ಅವರು ಬೇಕಾದಂತಹ ದೋಸೆ ತೆಗೆದುಕೊಟ್ರು, ಮಂಚೂರಿ ತೆಗೆದುಕೊಟ್ರು, ಕಾಫಿ ಎಲ್ಲ ನಮಗೆ ನಮ್ಮ ಪಿಕಪ್ನವರಿಗೆಲ್ಲ ತೆಗೆದುಕೊಟ್ರು. ಆದರೆ ಅವರದೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಒಂದು ಕಪ್ ಕಾಫಿ ಕೂಡ ಅವರು ಹೋಟೆಲಲ್ಲಿ ತಗೊಳ್ಳಿಲ್ಲ. ನಾವು ಹೇಳಿದ್ದೇವೆ ನೀವೇನು ತಗೊಳ್ಳೋದಿಲ್ಲ ಅಂತ. ಸೊ ನಾನು ಮನೆಯಲ್ಲಿ ಮಾತ್ರ ತಿನ್ನೋದು, ಹೆಚ್ಚು ಅಂತಹ ಒಂದು ಪ್ರಮೇಯ ಇದ್ದರೆ ಮಾತ್ರ ಹೋಟೆಲಲ್ಲಿ ತಿನ್ನೋದು, ಇಲ್ಲದಿದ್ದರೆ ಹೋಟೆಲಲ್ಲಿ ತಿನ್ನೋದಿಲ್ಲ. ಮನೆಯಲ್ಲಿ ನಮಗೆ ರಾಗಿ ಗಂಜಿ ಸಂಜೆ ಹೊತ್ತು ರಾತ್ರಿ ಹೊತ್ತಿಗೆ, ಸೊ ಅದನ್ನೇ ಸೇವಿಸೋದು ಅಂತ ಹೇಳಿದ್ದು. ನನಗೆ ಪರಮಾಶ್ಚರ್ಯ ಆಯಿತು, ಅಂದರೆ ಇಷ್ಟೊಂದು ಸಿಂಪಲಾಗಿ ಸಹ ಇರ್ತಾರಲ್ಲ ಅಂತ ಹೇಳಿ ಬೆಂಗಳೂರು ಸಿಟಿಯಲ್ಲಿ ಕೂಡ. ಹಾಗೆ ಇವರು RSSಅಲ್ಲಿ ಬಹಳ ಸಣ್ಣ ಪ್ರಾಯದಿಂದಲೇ ತನ್ನನ್ನು ತಾನು ತೊಡಗಿಸಿಕೊಂಡವರಂತೆ.
ಹಾಗೆ ತುಂಬ ಆದರ್ಶಗಳುಂಟು, ಅದನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ. ನಾನು ಹೇಳಲಿಕ್ಕೆ ಹೋದರೆ ಅಂತಹ ಅರ್ಹತೆ ಕೂಡ ಇಲ್ಲ, ಯಾಕೆಂದರೆ ಅದರ ಆಳ ಎಷ್ಟು ಅಗಲ ಎಷ್ಟು ನನಗೆ ಗೊತ್ತಿಲ್ಲ, ಆರ್ ಎಸ್ ಎಸ್ನ ಕೆಲಸ ಆಗಲಿ ಏನಾಗಲಿ ಅದರ ಬಗ್ಗೆ. ಹಾಗೆ ಇವರು ಗೋ ಸೇವಾ ಗತಿವಿಧಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಲವಾರು ರಾಷ್ಟ್ರದ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ಇವರು ಇದ್ದಾರೆ. ಸೊ ಇವರನ್ನು ಭೇಟಿಯಾಗಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದ್ದುಂಟಲ್ಲ, ಅದು ನಿಜವಾಗಿ ಕೂಡ ನಮಗೆ ಒಂದು ಅದೃಷ್ಟ ಅಂತ ಹೇಳಬೇಕು. ಯಾಕೆಂದರೆ ಅದಕ್ಕೆ ಇದಕ್ಕಿಂತ ಹಿಂದೆ ನಾವೊಮ್ಮೆ ಕೊಂಡೋಗೋದು ಅಂತ ಹೇಳುವಾಗ ಬಕ್ರೀದೆಲ್ಲ ಬಂತು, ಹಾಗೆ ಬೇಡ ಅಂತ ಹೇಳಿ ಆ ಟೈಮಲ್ಲಿ ನಾವು ಕೊಂಡೋಗ್ತಿದ್ರೆ ಅವರು ನಮಗೆ ಸಿಗ್ತಿರಲಿಲ್ಲ. ಅಂದರೆ ಅವರು ಕೃಷಿ ಸಾವಯವ ಕೃಷಿಯ ಆ ಯೋಜನೆ ಅಡಿಯಲ್ಲಿ ಬೇರೆ ಪ್ರವಾಸಕ್ಕೆ ಹೋಗಿದ್ರಂತೆ. ಸೊ ನಮಗೆ ಇದು ಪೋಸ್ಟ್ಪೋನ್ ಆಗಿ ಆ ದಿವಸಕ್ಕೆ ಬಂದದ್ದು. ಹಾಗಾಗಿ ನಮಗೆ ಇವರನ್ನೊಂದು ಪರ್ಸ್ನಲ್ ಆಗಿ ಭೇಟಿಯಾಗುವಂತಹ ಅವಕಾಶ ಸಿಕ್ಕಿತ್ತು. ಹಾಗೆ ಮತ್ತೆ ಅಂತ ಹೇಳಿದರೆ ಅವರೀಗ ಈಗ ಕೂಡ ಅವರದ್ದು ಬಿಸ್ನೆಸ್ ನಡೀತಾವೇ ಉಂಟು, ಆದರೆ ಅವರು ನಾನು ಸ್ವಲ್ಪ ಅದರಿಂದ 70% ಹೊರಗೆ ಬಂದಿದ್ದೇನೆ. ನಾವು ಲೈಫ್ ಇಡೀ ನಾವು ಬಿಸ್ನೆಸ್ಸೇ ಮಾಡ್ತಾ ಇದ್ದರೆ ಮತ್ತೆ ಅದು ಗ್ರೀಡಿನೆಸ್ ಆಗ್ತದೆ, ಹಣದ ಹಿಂದೆ ಹೋಗೋದೇ ಆಗ್ತದೆ. ಆದ ಕಾರಣ ನಾನು ಅದರದ್ದು 5% ಮಾತ್ರ ನಾನೀಗ ಯುಟಿಲೈಸ್ ಮಾಡೋದು, ಮತ್ತೆ ಎಲ್ಲ ನಾನು ನೋಡಿಕೊಳ್ಳಿಕ್ಕೆ ಬಿಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿ ಏನಿದೆ ಈಗ ರಾಷ್ಟ್ರದ ಕೆಲಸ ಅಂತ ಹೇಳಿ ಓಡಾಡಿಕೊಂಡಿದ್ದಾರೆ. ಅದ್ಭುತ ವ್ಯಕ್ತಿ ಆಯ್ತು, ಅದ್ಭುತ ವ್ಯಕ್ತಿ. ಇದಕ್ಕೆ ನಾನು ನಮಗೆ ಪರಿಚಯಿಸಿದಂತಹ ಪ್ರವೀಣ್ ಸರಳಯ್ಯರಿಗೆ ಹೃದಯಾಂತರಾಳದ ಕೃತಜ್ಞತೆ ಹೇಳಲೇಬೇಕು. ಅಂದರೆ ನೋಡಿ, ಅಂತಹ ವ್ಯಕ್ತಿಗಳು ನಮಗೆ ಅಷ್ಟು ಸುಲಭದಲ್ಲಿ ನಮ್ಮ ಸುತ್ತಮುತ್ತ ಕಾಣಲಿಕ್ಕೆ ಸಿಗುವುದಿಲ್ಲ. ನಾವು ಸಮಾಜಕ್ಕೆ ಇಳಿದ್ರೆ ಮಾತ್ರ ನಮಗೆ ಸಿಗುವುದಲ್ಲ. ಬ್ರೊಕೊಲಿ ಇದೇನು ಸೇವಂತಿಗೆ? ಓ, ಮನೆ ತೋಟದ ಮನೆ ಮತ್ತೆ ಇದೆಲ್ಲ ಮಾಡ್ತಾ ಇರೋದು. ಮುಂದಿನ ಕೆಲವು ದಿನಗಳಾದ್ರು ಚೆನ್ನಾಗಿರ್ಬೇಕು. ಹುಲ್ಲೆಲ್ಲ ಇರ್ಬೋದಲ್ಲ? ಮಾತೆಯರಿಂದಾಗಿ ನಾವು ಮೀಟ್ ಮಾಡಿದಂತಹ ವ್ಯಕ್ತಿ ತುಂಬ ಅದ್ಭುತವಾದ ವ್ಯಕ್ತಿ, ತುಂಬ ಸರಳ ಸಜ್ಜನಿಕೆಯವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವರದೊಂದು ಪಾಡ್ಕಾಸ್ಟ್ ಮಾಡುವ ಅಂತ ನನಗೆ ಆಯ್ತಾಯ್ತಾ. ಅಂದರೆ ಇವರಲ್ಲಿ ತುಂಬ ಲರ್ನಿಂಗ್ ವಿಷಯಗಳಿದೆ ಅಂತ ಅನಿಸಿತ್ತು. ಅವರ ಜೀವನವನ್ನು ಅವರು ನೋಡುವ ದೃಷ್ಟಿ ಅದೆಲ್ಲ ತುಂಬ ಡಿಫ್ರೆಂಟ್, ತುಂಬ ಸಿಂಪಲ್ ಆಗಿದ್ದಾರೆ. ಎಂತ ಅಂತ ನಾನು ಹೇಳೋದು, ನನಗೆ ಅಷ್ಟು ಜಾಸ್ತಿ ಹೇಳಲಿಕ್ಕೆ ಸಹ ಬರೋದಿಲ್ಲ. ಅಂತೂ ನಾನು ಅವರೊಟ್ಟಿಗೆ ನಾವು ಅವರೊಟ್ಟಿಗೆ ಎಷ್ಟು ಹೊತ್ತಿದ್ದೇವೆ ಅಷ್ಟು ಹೊತ್ತಲ್ಲಿ ನಾನು ಅರಿತುಕೊಂಡದಿಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ, ಹಾಗೆ ತುಂಬ ಒಂದು ಸಮಾಜ ಸೇವೆ ಮಾಡುವಂತಹ ಭಾವನೆ ಉಳ್ಳವರು. ಸೊ ಲೈಫಲ್ಲಿ ಅಷ್ಟು ಸುಲಭದಲ್ಲಿ ಮೇಲೆ ಬಂದವರು ಕೂಡ ಅಲ್ಲ, ಬಹಳ ಪರಿಶ್ರಮದಿಂದ ಲೈಫಲ್ಲಿ ಮೇಲೆ ಬಂದಿದ್ದಾರೆ. ಅಂತೂ ಇವಾಗ ಸಕ್ಸಸ್ಫುಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಈಗ ಅಗ್ರಿಕಲ್ಚರಲ್ಲಿ ಕೂಡ ಸಕ್ಸಸ್ ಮಾಡಬೇಕು ಅಂದರೆ ಪ್ರಕೃತಿಯ ಜೊತೆಗೆ ಹೇಗೆ ನಾವು ಬದುಕಬಹುದು, ಯಾವುದೇ ಫರ್ಟಿಲೈಸರ್ ಹಾಕದೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ವೇದಗಳ ಯುಗದಲ್ಲಿ ಬದುಕ್ತಾ ಇದ್ದಾರೆ ಅದೇ ಶೈಲಿಯಲ್ಲಿ ಮಾಡಬೇಕನ್ನುವಂತಹ ಧ್ಯೇಯ ಧೋರಣೆಗಳೆಲ್ಲ ತುಂಬ ಕಲ್ಪನೆಗಳಿದೆ ಅವರದು, ನಮಗೆ ಅದು ಗೊತ್ತಿಲ್ಲ. ಸೊ ಇಂತಹ ಒಂದು ವ್ಯಕ್ತಿಯನ್ನು ನಾವು ಕೆಲವೆಲ್ಲ ವಿಷಯಗಳನ್ನು ಮಾತಾಡಿದರೆ ಅವರಿಂದ ಕಲಿಯುವಂಥ ವಿಷಯಗಳು ತುಂಬ ನಮಗೆ ಸಿಗಬಹುದು ಅಂತ ನನ್ನ ಅನಿಸಿಕೆ. ಇನ್ನೊಂದು ಅವರ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ನನಗೆ ಅನಿಸಿದೆ, ಯಾವುದು ಗೊತ್ತುಂಟ, ಅವರು ಈಗ ಸಹ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುದಂತೆ. ಮನೆಯಲ್ಲಿ ಈಗ ಸಹ 13-14 ಜನ ಎಷ್ಟೋ ಹೇಳಿದರು, ಅಂತೂ ಅಷ್ಟು ಜನ ಇದ್ದಾರಂತೆ. ಅವರಿಗೆ ಅವರು ಹುಟ್ಟಿದಂದಿನಿಂದ ಮನೆಯಲ್ಲಿ 2-3 ಅಂತ ಇದ್ದಂತಹ ನೆನಪೇ ಇಲ್ಲಂತೆ. ಸೊ ಬೆಂಗಳೂರು ಸಿಟಿಯಲ್ಲಿ ಇಷ್ಟು ಜನ ಇರುವಂತಹ ಒಂದು ಕುಟುಂಬ ಅಂತ ಹೇಳಿದರೆ ನನಗೆ ಭಾರಿ ಆಶ್ಚರ್ಯ ಆಗ್ತಾ ಉಂಟು. ಹಾಗಾಗಿ ಅವರದೊಂದು ಆ ರೀತಿಯ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾದ್ರೆ ಅಷ್ಟು ವರ್ಷದಿಂದ ಅಲ್ಲ, ಅವರ ನೇಚರ್ ಹೇಗೆ, ಸ್ವಭಾವ ಹೇಗೆ, ಮನೆಯವರೆಲ್ಲ ಹೊಂದಾಣಿಕೆ ಹೇಗೆ ಮಾಡಿಕೊಂಡು ಹೋಗ್ತಾರೆ ಅಂತ ನಾವು ಕಲಿತ್ಕೊಳ್ಳೇಬೇಕಲ್ಲ ಅದನ್ನು. ಹಾಗೆ ಅವರದ್ದು ಪಾಡ್ಕಾಸ್ಟ್ ಮಾಡುವ, ಇಂಟರ್ವ್ಯೂ ಮಾಡುವಂತಹ, ನಿಮ್ಗೆ ಯಾರಿಗಾದರೂ ಕೇಳಬೇಕು ಅನ್ನುವಂತಹ ಆಸಕ್ತಿ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಟ್ರೈ ಮಾಡ್ತೇನೆ. ಅಟ್ಲೀಸ್ಟ್ ಅವರನ್ನು ಪರ್ಸ್ನಲ್ ಆಗಿ ಭೇಟಿಯಾಗಿ ಅಥವಾ ಅವ್ರು ಈ ಕಡೆ ಎಲ್ಲ ಬರಲಿಕ್ಕಿದ್ರೆ ಆ ಥರ ನೋಡಿ ಏನಾದರೂ ಮಾಡಿ 100% ನಾನು ಟ್ರೈ ಮಾಡ್ತೇನೆ ಸಿಗ್ತಾರಂತ. ಅಂದರೆ ಅವರು ಕೂಡ ಒಪ್ಪಬೇಕಲ್ಲ. ಹಾಗಾಗಿ ಹಾಗೆ ನೋಡುವ, ಅದೊಂದು ವಿಷಯ ನನ್ನ ಕಾನ್ಸೆಪ್ಟಲ್ಲಿ ಉಂಟು. ಹಾಗೆ ಈ ವಿಡಿಯೋ ನಂದು ಇಲ್ಲಿಗೆ ಮುಗಿಲಿಲ್ಲ, ಈ ಎಪಿಸೋಡ್ ಇಲ್ಲಿಗೆ ಮುಗಿಲಿಲ್ಲ. ನಮ್ಮ ಹಸುಗಳ ಅಲ್ಲಿಗೆ ರೀಚ್ ಆಗಿ ಹಿಂದೆ ತಲುಪುವವರೆಗೆದ್ದು ನಡುವೆ ನಮ್ಗೆ ಏನಾಯ್ತು ಹೇಳಿದ್ದಲ್ಲ, ಇದರಲ್ಲಿ ಈಗ ಅಂದರೆ ಪಿಕಪ್ಪಲ್ಲಿ ಇದಿಲ್ಲ, ಚಾರ್ಜ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ ಮೊಬೈಲ್, ಹಾಗೆ ಇಬ್ಬರದ್ದು ಕೂಡ ಸ್ವಿಚ್ ಆಫ್ ಆಗಿತ್ತು.
ಹಾಗಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು ನಿಮ್ಮೊಟ್ಟಿಗೆ ಇದು ಶೇರ್ ಮಾಡಲಿಕ್ಕೆ. ಲೈವ್ ಸ್ಕ್ಯಾಮ್ ಒಂದು, ಮತ್ತೆ ಒಂದು ಇಲಾಖೆಯ ಗ್ರೀಡಿನೆಸ್, ಹಾಗೆ ಒಂದು ಹಾರರ್ ಸ್ಟೋರಿ ಉಂಟು ನಮ್ಮ ಪಿಕಪ್ನವರು ಹೇಳಿದ್ದು. ಸೊ ಇದಿಷ್ಟು ವಿಷಯ ನೆಕ್ಸ್ಟ್ ಇದರಲ್ಲಿ ಬರ್ತದೆ. ಹಾಗಾಗಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ನಾನು ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ಶ್ರೀರಾಮನರಂತಹ ಒಂದು ಆದರ್ಶವನ್ನು ಇಟ್ಟುಕೊಂಡ ವ್ಯಕ್ತಿಯ ಜೊತೆಗೆ ಒಂದು ಪರಿಚಯ ಆಯ್ತಲ್ಲ.